ಶುರುವಾಗಿದೆ ಸೋ ದೊಡ್ಡ ಮಟ್ಟದ ನೀರನ್ನ ಹೊರಬಿಡಲಾಗ್ತಾ ಇದೆ ಮಂಡ್ಯದ ಗೌತಮ ಕ್ಷೇತ್ರ ಜಲಾವೃತ ಆಗೋಗ್ಬಿಟ್ಟಿದೆ ಕಾವೇರಿ ನದಿ ಪ್ರವಾಹ ಬಂದ್ರು ಕ್ಷೇತ್ರ ಬಿಡ್ತಾ ಇಲ್ಲ ಸ್ವಾಮೀಜಿ ಮತ್ತು ಶಿಷ್ಯರಿಂದ ಶ್ರೀರಂಗಪಟ್ಟಣ ತಾಲೂಕಿನ ದೇವೇಗೌಡನ ಕೊಪ್ಪಲು ಬಳಿಯ ಗೌತಮಿ ಕ್ಷೇತ್ರ ಇದು ನೀರು ಬಿಡುಗಡೆಯಿಂದ ಗೌತಮ ಕ್ಷೇತ್ರದ ನಡುಗಡ್ಡೆ ಆಗೋಗ್ಬಿಟ್ಟಿದೆ ಸಂಪೂರ್ಣ ಜಲಾವೃತ ಆಗಿದೆ ನಡುಗಡ್ಡೆ ಜಲಾವೃತವಾಗಿ ಒಂದು ವಾರ ಕಳೆದಿದ್ರು ಅಲ್ಲೇ ಇದ್ದಾರೆ ಸ್ವಾಮೀಜಿ ನಡುಗಡ್ಡೆಯಲ್ಲಿ ಸಿಲುಕಿದ್ದಾರೆ ಸ್ವಾಮೀಜಿ ಕ್ಷೇಮವಾಗಿದ್ದಾರೆ ವಿಚಾರಿಸಿದ್ದಾರೆ ತಹಶೀಲ್ದಾರ್ ಗೌತಮಿ ಕ್ಷೇತ್ರದ ಬಳಿ ತೆರಳಿ ನಡುಗಡ್ಡೆ ಪರಿಶೀಲನೆಯನ್ನ ಮಾಡಿದ್ದಾರೆ ಶ್ವೇತಾ ರವೀಂದ್ರ ಫೋನ್ ಮೂಲಕ ಗೌತಮ ಕ್ಷೇತ್ರದ ಗಜಾನನ ಸ್ವಾಮೀಜಿ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಪ್ರವಾಹದ ಬಗ್ಗೆ ಮಾಹಿತಿ ನೀಡಿ ನಡುಗಡ್ಡೆ ಬಿಟ್ಟು ಬರ್ನಿ ಅಂತ ಮನವೊಲಿಸ್ತಾ ಇದ್ದಾರೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಮನವಿಯನ್ನ ತಿರಸ್ಕಾರ ಮಾಡಿ ನಡುಗಡ್ಡೆಯಲ್ಲೇ ಇರೋದಾಗಿ ಸ್ವಾಮೀಜಿ ಹಠ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ ನನಗೆ ಹಾಗೂ ತಮ್ಮ ಶಿಷ್ಯರುಂದಕ್ಕೆ ಏನು ಸಮಸ್ಯೆ ಇಲ್ಲ ದಿನಸಿ ಸಾಮಗ್ರಿ ಸೇರಿದಂತೆ ಅಗತ್ಯ ವಸ್ತುಗಳ ಸಂಗ್ರಹಣೆ ಇದೆ ಅಗತ್ಯ ಬಿದ್ರೆ ತಿಳಿಸ್ತೀವಿ ಅಂತ ಅಧಿಕಾರಿಗಳನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾರಂತೆ ಸ್ವಾಮೀಜಿ ಅಂದ್ರೆ ಸುತ್ತಲೂ ನೀರು ನಡುಗಡ್ಡೆ ಅಂತಂದ್ರೆ ಕಂಪ್ಲೀಟ್ ಆಗಿ ಸುತ್ತಲೂ ನೀರು ಆವರಿಸಿಕೊಂಡಿದೆ ಯಾವಾಗ ಬೇಕಾದರೂ ಕಂಪ್ಲೀಟ್ ಆಗಿ ಮುಳುಗ ಹೋಗ್ಬಿಡಬಹುದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದ್ರಿಂದ ಅವರನ್ನು ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅನ್ನೋ ಒಂದು ಪ್ರಯತ್ನಗಳು ನಡೀತಾ ಇದೆ ಆದರೆ ಅಧಿಕಾರಿಗಳ ಮಾತಿಗೆ ಡೋಂಟ್ ಕೇರ್ ಅಂತಿದ್ದಾರೆ ಸ್ವಾಮೀಜಿ ಇಲ್ಲ ನಾನು ಬರಲ್ಲ ನಾನು ಇಲ್ಲೇ ಚೆನ್ನಾಗಿದ್ದೀನಿ ನಾನು ಹುಷಾರಾಗಿದ್ದೀನಿ ಸೋ ಹಾಗಾಗಿ ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಗೌತಮ ಕ್ಷೇತ್ರ ಅನ್ನೋ ಒಂದು ಪ್ಲೇಸ್ ಇದು ಸಂಪೂರ್ಣವಾಗಿ ನಡುಗಡ್ಡೆ ಆಗಿಬಿಟ್ಟಿದೆ ನೋಡಿ ಗಮನಿಸ್ತಾ ಇದ್ದೀವಿ ಎಲ್ಲ ನೋಡಿದ್ರು ನೀರು 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 ಅನ್ನೋ ತರ ಆಗಿದೆ ಕೆಆರ್ಎಸ್ ಡ್ಯಾಮ್ ನಿಂದ ಹೊರಹರಿವು ಹೆಚ್ಚಳ ಆಗಿದೆ ಯಾಕಂತಂದ್ರೆ ಡ್ಯಾಮ್ ತುಂಬತಾ ಇದೆ ಭರ್ತಿ ಆಗ್ತಾ ಇದೆ ಆಬ್ವಿಯಸ್ಲಿ ನೀರು ಹೊರಗೆ ಬಿಡಲೇಬೇಕಾಗುತ್ತೆ ತುಂಬಿದಂತಹ ಸಂದರ್ಭದಲ್ಲಿ ಆವಾಗ ನದಿ ಪಾತ್ರದ ಒಂದು ಗ್ರಾಮಗಳು ಜಲಾವೃತವಾಗುತ್ತೆ ಈಗ ನಾವು 3-4 ದಿನದಿಂದ ಪ್ರಯತ್ನ ಪಡ್ತಾ ಇದೀವಿ ನಿನ್ನೆ ನಮ್ಮ ಆರೈ ಕೂಡ ಹೋಗಿ ವಿಸಿಟ್ ಮಾಡಿದ್ದಾರೆ ಮನ ಒಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅವರು ಒಪ್ತಾ ಇಲ್ಲ ಕಳೆದ ಬಾರಿ ಆದಂತೆ ಈ ಬಾರಿನೂ ಕೂಡ ಅವರು ಅಲ್ಲೇ ಇರ್ತವೆ ಸುರಕ್ಷಿತವಾಗಿದ್ದೀನಿ ಏನಾದರೂ ಸಮಸ್ಯೆ ಆದರೆ ನಿಮಗೆ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಮಾತಾಡಿದ್ದಾರೆ ಹೋಗಿ ಬಂದಿದ್ದಾರೆ ಒಪ್ತಾ ಇಲ್ಲ ಅವರು ಬರಲಿಕ್ಕೆ ಇಲ್ಲ ಅವರು ಕಳೆದ 4-5 ವರ್ಷದಿಂದ ಕಳೆದ ಬಾರಿ ಡಿ ಸಿ ಅವರು ಬಂದು ಕೂಡ ಹೇಳಿದ್ದಾರೆ ನಾನು ಇಲ್ಲ ಆರಾಮಾಗಿರ್ತೀನಿ ಹೊರಗಡೆ ಬರಲ್ಲ ಅಂತ ಅವರು ಇದು ಅಷ್ಟೇ ಆದ್ರೆ ಇವತ್ತು ಅಂದ್ರೆ 1.5 ಲಕ್ಷ ಕ್ಯೂಸೆಕ್ ನೀರನ್ನ ನೀರು ಜಾಸ್ತಿ ಆಗಿದೆ ಇದೆ ಇದೆ ಹೌದು ಈ ಒಂದು ಸಂದರ್ಭದಲ್ಲಿ ಏನಾದರೂ ಅಪಾಯ ಆದ್ರೆ ಯಾರು ಜವಾಬ್ದಾರಿ ಅಪಾಯ ಆಗಬಹುದು ಇಲ್ಲ ಅವರು ಸೇಫ್ ಆಗಿದೆ ಅದು ಎತ್ತರದ ಪ್ರದೇಶದಲ್ಲಿ ಒಂದಿದೆ ನೋಡೋಣ ಇನ್ನೊಂದು 2-3 ಸಲ ನಾವು ಪ್ರಯತ್ನ ಪಡ್ತೇವೆ ಅವರೇನಾದರೂ ಮನ್ಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ ಅನ್ನೋದಾದ್ರೆ ನಾವು ಎನ್ ಡಿ ಆರ್ ಎಫ್ ಗೊತ್ತಿರುವಂತ ವಿಚಾರ ಈಗ 1.5 ಲಕ್ಷ ಕ್ಯೂಸೆಕ್ ನೀರು ಬರ್ತಾ ಇದೆ ಬಂದು ಏನಾದ್ರೂ ಅಪಾಯ ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ನೀವೇನೋ ಮನವೊಲಿಸಿ ಮನವೊಲಿಸಿದೀವಿ ಅವರು ಪ್ರಯತ್ನ ಕೂಡ ಇದೆ